हलो स्नितर एलू बेगन शुभोदय गुड मॉर्निंग एवरीवन सत्त मेले मलगोदे बदकू साधु इंदी उद्योग सूदि विमान निदान प्राधिकार हलवर हे कहते आ हे विवर नानी निम्हे मत नीता इू मतकाश हे विवर पड़को यह हे विवर नानी निंदे नहीं यारू इवू चानल सब्सक्राइब आगे चानल सब्सक्राइब याकंद्रे भारत देश करियंत केंद्र सरकार राज्य सरकार खासगी अनुदानित संघ संस्थे करियो एला उद्योग विवर ना चानल मूलक अस्टे कूत जगदल निम्म मोबाइल मूलकवे अप्लिकेशन हेगे हाकुवुदु अंत एंब इत्यादि विषय इंचु इंचागि एळे एळेयागि बिडिसि तोरिसुवंत एकैक यूट्यूब चानल आगिरुव कारण नीवु चानल सब्सक्राइब माड्कोळ्ळि माहितिगळु इष्ट आद्रे लाइक माडि निम्म प्रश्नेगळु एनु इद्रु कमेंट बॉक्स नल्लि हाकि केळि ई उद्योग सुद्दिगळु निम्म स्नेहितरिगे संबंधिकरिगळिगे एनारु सहाय आगुत्ते अन्नोदाद्रे अथवा ऐनादरू केलसक्के संबंधपट्टंत निम्म स्नेहितरिगे अलदाडतिरुवंत स्नेहितरिगे सहाय माडबेकु अंत इद्रे ई उद्योगद सुद्दिगळन्नु शेर माडि स्नेहितरे ईगिरा नानीग उद्योगद सुद्दियन्नु हेळ्तीनि विमान निल्दाणगळ प्राधिकारदल्लि हलवारु हुद्देगळन्नु कर्दिद्दारे सुमारु 400 क्कू हेच्चु हुद्देगळन्नु कर्दिद्दारे आ हुद्देगळ विवरगळु ई केळगिनंते इदे नेमकाति इलाके बंदु विमान निल्दाणगळ प्राधिकार एयरपोर्ट्स अथारिटी आफ् इंडिया हुद्दे हेसरु जूनियर एक्सिक्यूटिव हुद्देगळु हुद्देगळ संख्ये 496 हुद्देगळु ಯಾವುದಾದರೂ ಡಿಗ್ರಿನಲ್ಲಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಓದಿರಬೇಕು ಇಂಜಿನಿಯರಿಂಗ್ ಆಗಿರಬೇಕು ಬಿಎಸ್ಸಿ ಪದವಿಯನ್ನು ಪಡೆದಿರಬೇಕು ಅಂತ ಹೇಳ್ತಾರೆ ಗರಿಷ್ಠ ವಯೋಮಿತಿ ಬಂದು 27 ವರ್ಷ ಮೀಸಲಾತಿಗೆ ಅನುಗುಣವಾಗಿ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಆಯ್ಕೆ ಪ್ರಕ್ರಿಯೆ ಹೇಗಾಗುತ್ತೆ ಅಂದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಆಗುತ್ತೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗುತ್ತೆ ವಾಯ್ಸ್ ಟೆಸ್ಟ್ ಆಗುತ್ತೆ ಹೀಗೆ ಸುಮಾರು ಪರೀಕ್ಷೆಗಳನ್ನು ಮಾಡ್ತಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು 1 ನವೆಂಬರ್ 2023 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 30 ನವೆಂಬರ್ 2023 ಹಾಗಿದ್ರೆ ಹುದ್ದೆಗಳ ವಿವರಗಳಿಗಾಗಿ ಅವರು ಹೇಳ್ತಾ ಇದ್ದಾರೆ www.aai.aero ವೆಬ್ಸೈಟ್ ಅನ್ನು ಪ್ರವೇಶ ಮಾಡಿದ್ರೆ ಸಾಕು ಅಲ್ಲಿ ನಿಖರವಾದ ಮಾಹಿತಿಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಹುದ್ದೆಯ ವಿವರಗಳು ಸತ್ಯವಾಗಿದೆಯೋ ಫೇಕ್ ನ್ಯೂಸ್ ಎಲ್ಲವನ್ನೂ ಕೂಡ ನಿಮಗೆ ನೇರವಾಗಿ ನಿಮ್ಮ ಮೊಬೈಲ್ ಮೂಲಕ ನಾನು ಈಗ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಎಂದಿನಂತೆ ನಿಮ್ಮ ಮೊಬೈಲ್ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಗೂಗಲ್ ವೆಬ್ ಬ್ರೌಸರ್ ಓಪನ್ ಆಗಿದೆ ಈ ವೆಬ್ ಬ್ರೌಸರ್ ಅಲ್ಲಿ ಟೈಪ್ ಮಾಡಬೇಕು ಅಧಿಕೃತವಾದಂತ ವೆಬ್ಸೈಟ್ ಗೆ aai ಅಂತ ಟೈಪ್ ಮಾಡಿದ್ರೆ ಸಾಕು ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಲಿಂಕ್ ಬರ್ತಾ ಇದೆ aai.aero ಅಂತ ಹೇಳಿ ಇದನ್ನ ನಿಮ್ಮ ಮೊಬೈಲ್ ಸ್ಕ್ರೀನ್ ಅಲ್ಲಿ ಟಚ್ ಮಾಡಿ ಒಮ್ಮೆ ಸೊ ಈಗ ನಿಮಗೆ ಅಧಿಕೃತವಾದಂತ ಒಂದು ಪೇಜ್ ಓಪನ್ ಆಗುತ್ತೆ ಏರ್‌ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ನೋಡ್ತಾ ಇದ್ರೆ ಇದು ಭಾರತ ಸರ್ಕಾರದ ಅಧೀನದಲ್ಲಿ ಬರುವಂತ ಒಂದು ದೊಡ್ಡ ಸಂಸ್ಥೆ ಹಲವಾರು ವರ್ಷಗಳಿಂದ ನೀವೇನಾದರೂ ಏರ್‌ಪೋರ್ಟ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತ ಇದ್ರೆ ನಿಮಗೆ ಇದು ಸುವರ್ಣ ಅವಕಾಶ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ಮಹಿಳೆಯರು ಎಲ್ಲರಿಗೂ ಕೂಡ ಫೀಸ್ ಇಲ್ಲ ಶುಲ್ಕ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಇನ್ನೇನು ಸ್ವಲ್ಪ ವರ್ಷಗಳಲ್ಲಿ ಇದು ಪುರುಷರಿಗೂ ಬರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ನೀವು ಈಗ ನೋಡ್ತಾ ಇರೋದು ಏರ್‌ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ವೆಬ್ಸೈಟ್ ಇದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಾನು ಡೈರೆಕ್ಟ್ ಆಗಿ ಬರ್ತಾ ಇದೀವಿ ಏರ್‌ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ವೆಬ್ಸೈಟ್ ಗೆ ಬರ್ತಾ ಇದೀವಿ ಈ ವೆಬ್ಸೈಟ್ ನಲ್ಲಿ ಎಲ್ಲಾ ಮಾಹಿತಿಗಳನ್ನು ನೀವು ನೋಡಬಹುದು ಸ್ನೇಹಿತರೆ ಏರ್‌ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಅಧಿಕೃತವಾದಂತ ವೆಬ್ಸೈಟ್ ಇಲ್ಲಿ ನೋಡ್ತಾ ಇದ್ರೆ ಒಂದು ಸ್ಕ್ರಾಲರ್ ಹೋಗ್ತಾ ಇದೆ ಮೇಲ್ಗಡೆ ಚೇರ್ಮನ್ಸ್ ಮೆಸೇಜ್ ಅಂತ ಹೇಳಿ ಅದರ ಪಕ್ಕದಲ್ಲೇ ಬರ್ತಾ ಇದೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಂತ ಅದರ ಮಧ್ಯದಲ್ಲಿ ಈ ವೆಬ್ಸೈಟ್ ಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈ ಸಂಸ್ಥೆಗೆ ಸಂಬಂಧಪಟ್ಟಿದ್ದು ಒಮ್ಮೆ ಎಲ್ಲವನ್ನೂ ನೀವು ನಿಧಾನಕ್ಕೆ ನೋಡಿ ನಂತರದಲ್ಲಿ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಇಲ್ಲೊಂದು ಸ್ಕ್ರಾಲರ್ ಹೋಗ್ತಾ ಇದೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿ ಸ್ವಲ್ಪ ಮೊಬೈಲ್ ನಲ್ಲಿ ಸ್ಪೀಡ್ ಅನ್ನು ಕಡಿಮೆ ಇಟ್ಕೊಂಡು ನೋಡಿ ಸ್ಟ್ಯಾಂಡರ್ಡ್ಸ್ ಸ್ಪೀಡ್ ಅಲ್ಲೇ ನೋಡಿ ಆವಾಗ ನೀವು ಅಪ್ಲಿಕೇಶನ್ ಗಳನ್ನು ಹೇಗೆ ಹಾಕಬಹುದು ಅಂತ ಇಲ್ಲಿ ನಾನು ಎಳೆಎಳೆಯಾಗಿ ತೋರಿಸ್ಕೊಡ್ತೀನಿ ಅದೇ ನಮ್ಮ ಚಾನೆಲ್ ನ ವಿಶೇಷ ನಿಮ್ಮ ಕೂತ ಜಾಗದಲ್ಲೇ ನೀವು ಕೂತಿರುವಂತ ಸ್ಥಳದಲ್ಲೇ ಮೊಬೈಲ್ ನಲ್ಲೇ ಮೂಲಕವೇ ಅಪ್ಲಿಕೇಶನ್ ಗಳನ್ನು ಹಾಕಬಹುದು ಸ್ನೇಹಿತರೆ ಯಾರಾದರೂ ಇದು ಫೇಕ್ ಅಂತಂದ್ರೆ ಅವರಿಗೆ ತೋರಿಸಿ ಇದು ನಂದಲ್ಲ ಇದು ಏರ್‌ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರ ವೆಬ್ಸೈಟ್ ಇದರ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಾವು ನೇರವಾಗಿ ನೋಟಿಫಿಕೇಶನ್ ಗೆ ಬರುತ್ತೆ ನೋಡಿ ಈಗ ನಾನು ಕ್ಲಿಕ್ ಮಾಡ್ತಾ ಇದೀನಿ ಈ ನೋಟಿಫಿಕೇಶನ್ ಲಿಂಕ್ ಓಪನ್ ಆಗ್ತಾ ಇದೆ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಸೋ ಈಗ ಏರ್‌ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಅಧಿಕೃತವಾದಂತ ವೆಬ್ ಪುಟದ PDF ಓಪನ್ ಆಗಿದೆ ಈ PDF ನಲ್ಲಿ ಜನರಲ್ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ ಟೋಟಲ್ ವೇಕೆನ್ಸಿ ಬಂದು 496 ಇದೆ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಸೊ ಹಾಗೇನ ಪೋಸ್ಟ್ ಡೀಟೇಲ್ಸ್ ಗಳನ್ನು ಕೊಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಾ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಹೀಗೆ ನೀವು ನೋಡ್ತಾ ಇದ್ದೀರಿ ಏಜ್ ಲಿಮಿಟ್ಸ್ ಕೊಟ್ಟಿದ್ದಾರೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಏಜ್ ಲಿಮಿಟ್ ಇದೆ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ ನೀವು ನೋಡಬಹುದು ರೆಮ್ಯುನರೇಷನ್ ಬಗ್ಗೆನೂ ಕೊಟ್ಟಿದ್ದಾರೆ ನಿಮ್ಮ ಸ್ಯಾಲರಿ ಏನು ಅಂತ ಕೊಟ್ಟಿದ್ದಾರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಗೆ 40,000 ದಿಂದ 140,000 ರೂಪಾಯಿ ತನಕನು ನಿಮಗೆ ಸ್ಯಾಲರಿ ಇದೆ ಇಂಜಿನಿಯರಿಂಗ್ ಆಗಿರಬೇಕು ಬಿಎಸ್ಸಿ ನಲ್ಲಿ ಮ್ಯಾಥಮೆಟಿಕ್ಸ್ ಓದಿದ್ರೆ ನಿಮಗೆ ಈ ಅವಕಾಶ ಸಿಗುತ್ತೆ ನೀವು ನೋಡಬಹುದು ವರ್ಷಕ್ಕೆ ಇಲ್ಲ ಅಂದ್ರೆ ಒಂದು 13 ಲಕ್ಷ ರೂಪಾಯಿ ವೇತನ ಕೊಡುವಂತ ಒಂದು ಸಂಸ್ಥೆ ನೋಟಿಫಿಕೇಶನ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಸಂಪೂರ್ಣವಾಗಿ ಗಮನಿಸಿ ಹಾಗಿದ್ರೆ ಹೌ ಟು ಅಪ್ಲೈ ಅನ್ನೋದನ್ನ ನಾನು ಈಗ ತೋರಿಸ್ಕೊಡ್ತೀನಿ ನಿಮಗೆ ಮೊಬೈಲ್ ಮೂಲಕನೇ ನೀವು ನೋಡಬಹುದು
ಅಪ್ಲಿಕೇಶನ್ ಗಳನ್ನು ಹಾಕೊಳ್ಳಬಹುದು ಆಕ್ಷನ್ ಅಗೇನ್ಸ್ಟ್ ಕೊಟ್ಟಿದ್ದಾರೆ ಇಲ್ಲೆಲ್ಲ ಡೀಟೇಲ್ಸ್ ಗಳನ್ನು ಕೊಟ್ಟಿದ್ದಾರೆ ನೀವು ನೋಡ್ತಾ ಇದ್ದರೆ ಈಗ ಬರ್ತಾ ಇದೆ ಹೌ ಟು ಅಪ್ಲೈ ಅಂತ ಹೇಳಿ ಬಿಫೋರ್ ಅಪ್ಲೈಯಿಂಗ್ ಫಾರ್ ದಿ ಪೋಸ್ಟ್ ಅಂತ ಕೊಟ್ಟು ಡೀಟೇಲ್ಸ್ ಗಳನ್ನು ಕೊಟ್ಟಿದ್ದಾರೆ ಇದನ್ನು ನೋಡ್ತಾ ಇದ್ದರೆ ವೆಬ್ಸೈಟ್ ನಲ್ಲಿ ನೀವು ಡೈರೆಕ್ಟ್ ಆಗಿ ಕೆರಿಯರ್ಸ್ AAI.AERO ಕೊಟ್ಟಿದ್ದಾರೆ ಕೆರಿಯರ್ಸ್ ಡೀಟೇಲ್ಸ್ ಇದೆ ಈ ಕೆರಿಯರ್ಸ್ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕು ಇದಿಷ್ಟು ಮಾಹಿತಿ PDF ಇಂದ ಆದರೆ ಅಪ್ಲಿಕೇಶನ್ ಗಳನ್ನು ಹೇಗೆ ಹಾಕಬೇಕು ಅಂತ ಹೇಳಿ ಮತ್ತೆ ನಾನೀಗ ವಾಪಸ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ವೆಬ್ಸೈಟ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದರ ಮೂಲಕ ನಾನು ನಿಮಗೆ ಕೆರಿಯರ್ಸ್ ಲಿಂಕ್ ಎಲ್ಲಿದೆ ಅಪ್ಲಿಕೇಶನ್ ಗಳನ್ನು ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನಾನೀಗ ನೋಡ್ತಾ ಇದ್ರೆ ಸ್ನೇಹಿತರು ನೀವೀಗ ಇಲ್ಲಿ ಕೆರಿಯರ್ಸ್ ಅಂತ ಒಂದು ಲಿಂಕ್ ಇದೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ತಾ ಇದ್ದಾಗ ಡೈರೆಕ್ಟ್ ಆಗಿ ನಮಗೆ ಅದು ಕರ್ಕೊ ಬರುತ್ತೆ ನೋಡ್ತಾ ಇದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿರೋ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಇದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಅಗೇನ್ ಮತ್ತೆ ನಮಗೆ ಅಡ್ವರ್ಟೈಸ್ಮೆಂಟ್ ಕಾಪಿಯ ಫುಲ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಓಪನ್ ಆಗುತ್ತೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಇದೆ ಟು ರೀಡ್ ಅಡ್ವರ್ಟೈಸ್ಮೆಂಟ್ ಇದೆ ಮ್ಯಾನ್ಯುಲ್ ಇನ್ಫಾರ್ಮೇಶನ್ಸ್ ಇದೆ ಆಲ್ರೆಡಿ ರಿಜಿಸ್ಟರ್ಡ್ ಇದೆ ಟು ರಿಜಿಸ್ಟರ್ಡ್ ಇದೆ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ನೀವು ಈಗ ಮ್ಯಾನ್ಯುಲ್ ಅಪ್ಲಿಕೇಶನ್ಸ್ ಇನ್ಫಾರ್ಮೇಶನ್ ಬೇಕಿದ್ರೆ ಕ್ಲಿಕ್ ಹಿಯರ್ ಅಂತ ಕೊಟ್ಟಿದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ಫಾರ್ಮೇಶನ್ ಕರ್ಕೊಂಡೋಗುತ್ತೆ ಇಲ್ಲ ನನಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋದು ಅಂತ ಇದ್ರೆ ನ್ಯೂ ಯೂಸರ್ಸ್ ಆದರೆ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಕೊಟ್ಟಿರೋದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಫಾರ್ಮ್ಗೆ ಕರ್ಕೊಂಡು ಬರುತ್ತೆ ನೀವೀಗ ನೋಡ್ತಾ ಇದ್ದಾರೆ ಇದು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇಲ್ಲಿ ಕೇಳ್ತಾ ಇದೆ ಯಾವ ಹುದ್ದೆ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ ನಂತರದಲ್ಲಿ ಪೋಸ್ಟಲ್ ಕೋಡ್ ಕೇಳ್ತಾ ಎಲ್ಲ ಡೀಟೇಲ್ಸ್ಗಳನ್ನು ಕೇಳುತ್ತೆ ನಂತರ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಕೇಳಿ ಜನರೇಟ್ OTP ಅಂತ ಕೊಟ್ಟರೆ ಸಾಕು ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ ಆ OTPಯನ್ನು ಹಾಕಿ ನೀವು ರಿವೆರಿಫೈ ಅಂತ ಕೊಟ್ಟರೆ ಸಾಕು ನಿಮ್ಮ ಅಪ್ಲಿಕೇಶನ್ ಲಾಗಿನ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ AAI ವಿಮಾನ ನಿಲ್ದಾಣ ಪ್ರಾಧಿಕಾರ ಸಂಸ್ಥೆಯಲ್ಲಿ ಕರೆದಿರುವಂಥ ಎಲ್ಲ ಹುದ್ದೆಗಳ ಮಾಹಿತಿಗಳನ್ನು ಸಮಗ್ರವಾಗಿ ನಾನು ನಿಮಗೆ ನೀಡಿದ್ದೀನಿ ಹಾಗೂ ಅಪ್ಲಿಕೇಶನ್ಗಳನ್ನು ಹೇಗೆ ಓಪನ್ ಮಾಡೋದು ಮೊಬೈಲ್ ಮೂಲಕವೇ ಹೇಗೆ ಅಪ್ಲಿಕೇಶನ್ಗಳನ್ನು ಹಾಕೋದು ಎಂಬ ಇತ್ಯಾದಿ ಮಾಹಿತಿಗಳನ್ನು ನಾನು ನಿಮಗೆ ನೀಡಿದ್ದೀನಿ ಈ ಸುದ್ದಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೆ ಯಾರಿಗಾದರೂ ಈ ಸುದ್ದಿ ಉಪಯೋಗ ಆಗುತ್ತೆ ಅಂದರೆ ಫಾರ್ವರ್ಡ್ ಮಾಡಿ ನಿಮ್ಮದೇನೇ ಪ್ರಶ್ನೆಗಳಿದ್ರೂ ಯೂಟ್ಯೂಬ್ ಚಾನಲ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಪ್ರಶ್ನೆಗಳನ್ನು ಮಾಡಿ ನಾನು ಅಲ್ಲೇ ಉತ್ತರವನ್ನು ನೀಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸರ್ ಹ್ಯಾವ್ ಎ ನೈಸ್ ಡೇ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗ್ಲಾನಿ ಭವಂತು ನಮಸ್ಕಾರ ಸ್ನೇಹಿತರೆ